ಹತ್ತೊಂಬತ್ತನೇ ಶತಮಾನದಲ್ಲಿ ವಾಷಿಂಗ್ಟನ್ ಇರ್ವಿಂಗ್ ಬಿಷಪ್ ಮತ್ತು ಸ್ಟುವರ್ಟ್ ಕಂಬರ್ಲ್ಯಾಂಡ್ ಅನ್ನೋ ಈ ಇಬ್ಬರು ವ್ಯಕ್ತಿಗಳು ಇತರರ ಮೈಂಡ್ಸ್ ಅನ್ನ ರೀಡ್ ಮಾಡುವರು. ಅವರಿಬ್ಬರ ಮುಂದೆ ಯಾವ ವ್ಯಕ್ತಿ ಕೂತ್ಕೊಂಡ್ರೂ ಕೂಡ ಆ ವ್ಯಕ್ತಿಯ ಕೈ ಹಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಆ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರು. ಅವರಿಗೆ ಗೊತ್ತಿಲ್ಲದ ವ್ಯಕ್ತಿಯ ಮೈಂಡ್ ಅಲ್ಲಿ ಏನಿದೆ ಅಂತ ಕೂಡ ರೀಡ್ ಮಾಡ್ತಿದ್ರು. ಹೀಗೆ ಅವರು ಮಾಡಿದ ಟೆಸ್ಟ್ಗಳಲ್ಲಿ ಸುಮಾರು 80% ಅಷ್ಟು ಸಕ್ಸೆಸ್ ಆದ್ರು. ಮುಂದಿರೋ ವ್ಯಕ್ತಿ ಏನು ಯೋಚನೆ ಮಾಡುತ್ತಿದ್ದಾನೆ ಅಂತ ಇವರು ಹೇಳಲು ಹೇಗೆ ಸಾಧ್ಯ? ಟೆಲಿಪತಿ ಮೂಲಕ ನಿಜಕ್ಕೂ ಯಾರ ಮೈಂಡ್ ಅನ್ನಾದರೂ ಕೂಡ ಓದಲು ಸಾಧ್ಯವೇ? ನಿಜಕ್ಕೂ ಈ ಟೆಲಿಪತಿ ಅನ್ನೋದು ಇದ್ಯಾ ಇಲ್ವಾ ಅನ್ನೋ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೆಲಿಪತಿ ಅಂದ್ರೆ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಪ್ರದೇಶದಲ್ಲಿದ್ದು ಯಾವುದೇ ರೀತಿಯ ಸೆಂಚೋರಿಕ್ ಚಾನೆಲ್ಸ್ ಅಥವಾ ಫಿಸಿಕಲ್ ಇಂಟ್ರಾಕ್ಷನ್ ಇಲ್ಲದೆ ಒಂದು ಇನ್ಫಾರ್ಮೇಶನ್ ಅನ್ನ ಒಬ್ಬ ವ್ಯಕ್ತಿಯ ಮೈಂಡ್ ಇಂದ ಮತ್ತೊಬ್ಬ ವ್ಯಕ್ತಿಯ ಮೈಂಡ್ ಗೆ ಸೆಂಡ್ ಅಥವಾ ರಿಸೀವ್ ಮಾಡಿಕೊಳ್ಳೋದು. ಈ ಟೆಲಿಪತಿ ಸೂಪರ್ ಪವರ್ ಬರಬೇಕಂದ್ರೆ ತುಂಬಾ ಹೆಚ್ಚಾಗಿ ಮೆಡಿಟೇಷನ್ ಮಾಡಬೇಕು. ಇನ್ಫಾರ್ಮೇಶನ್ ಸೆಂಡರ್ ಮತ್ತು ರಿಸೀವರ್ ತುಂಬಾ ಪ್ರಶಾಂತವಾಗಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಇರಬೇಕು. ಇಂತಹ ಸೈಕಾಲಜಿಕಲ್ ಆಕ್ಟಿವಿಟೀಸ್ ಅನ್ನ ಅಧ್ಯಯನ ಮಾಡೋದೇ ಪ್ಯಾರಾ ಸೈಕಾಲಜಿ. 1892ರಲ್ಲಿ ಮಾರ್ಗರೇಟಾ ಫಾಕ್ಸ್ ಮತ್ತು ಕ್ಯಾಥರಿನ್ ಫಾಕ್ಸ್ ಅನ್ನೋ ಈ ಇಬ್ಬರು ಫಾಕ್ಸ್ ಅಕ್ಕ ತಂಗಿಯರು ಅವರಿಗೆ ಸೂಪರ್ ಪವರ್ಸ್ ಇವೆ ಅಂತ ಸ್ಪಿರಿಟ್ಸ್ ಅಂದ್ರೆ ಆತ್ಮಗಳು ಅವರೊಂದಿಗೆ ಮಾತಾಡ್ತವೆ ಎಂದು ಪ್ರಚಾರ ಮಾಡಿದರು. ಆಗ ಅವರಿಗೆ ಸೊಸೈಟಿ ಫಾರ್ ಸೈಕಾಲಜಿಕಲ್ ರಿಸರ್ಚ್ ಅನ್ನೋ ಕಮಿಟಿ ಪರೀಕ್ಷಿಸಿತು. ಈ ಫಾಕ್ಸ್ ಸಿಸ್ಟರ್ಸ್ ಜೊತೆ ಇನ್ನೂ ಇಬ್ಬರು ಪ್ಯಾರಾ ಸೈಕಾಲಜಿಸ್ಟ್ ಗಳು ಕೂಡ ಒಂದು ರೂಮ್ ಅಲ್ಲಿದ್ದು ಇವರ ಸೂಪರ್ ಪವರ್ಸ್ ಅನ್ನ ಟೆಸ್ಟ್ ಮಾಡ್ತಿದ್ರು. ಆ ಟೆಸ್ಟ್ ನಡೀತಿದ್ದ ಸಮಯದಲ್ಲಿ ಆ ಟ್ವಿನ್ ಸಿಸ್ಟರ್ಸ್ ಏನೋ ಕೇಳಿದಂತೆ ವಿಚಿತ್ರವಾಗಿ ವರ್ತಿಸಿದರು. ಆ ಟ್ವಿನ್ಸ್ ಅನ್ನ ಟೆಸ್ಟ್ ಮಾಡುವ ಸಮಯದಲ್ಲಿ ಆ ರೂಮ್ ಅಲ್ಲಿ ನಿಜವಾಗ್ಲೂ ವಿಚಿತ್ರವಾದ ಮತ್ತು ಭಯಂಕರವಾದ ಶಬ್ದಗಳು ಕೇಳಿಸಿದವು. ಆದ್ರೆ ಆ ಶಬ್ದಗಳು ಎಲ್ಲಿಂದ ಬರ್ತಿವೆ ಅಂತ ಆ ಪ್ಯಾರಾ ಸೈಕಾಲಜಿಸ್ಟ್ ಗಳಿಗೆ ಅರ್ಥವಾಗಲಿಲ್ಲ. ಸುಮಾರು 6 ವರ್ಷಗಳವರೆಗೆ ಅವರ ಮೇಲೆ ಟೆಲಿಪತಿ ಟೆಸ್ಟ್ ಮಾಡಿದರು. ನಿಮಗ್ ಗೊತ್ತಾ, ಈ ಟೆಲಿಪತಿ ಮೇಲೆ ಇಂತಹ ಎಕ್ಸ್ಪೆರಿಮೆಂಟ್ಸ್ ಕಳೆದ 150 ವರ್ಷಗಳಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರ ಮೇಲೆ ಮಾಡಲಾಗಿದೆ. ಈ ಟೆಲಿಪತಿ ಮೂಲಕ ಬ್ಯಾಂಕ್ ರಾಬರಿ ಮಾಡೋದು, ಗಂಡ ಹೆಂಡತಿ ಟೆಲಿಪತಿ ಮೂಲಕ ಇನ್ಫಾರ್ಮೇಶನ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳೋದು, ಟೆಲಿಪತಿ ಮೂಲಕ ಇನ್ಫಾರ್ಮೇಶನ್ ಅನ್ನ ಕಳಿಸೋದು, ಗೊತ್ತಿಲ್ಲದೆ ಟೆಲಿಪತಿ ಮೂಲಕ ಶಬ್ದಗಳನ್ನ ಕೇಳೋದು, ನಮ್ಮ ಅನುಮತಿ ಇಲ್ಲದೇನೆ ಈ ಟೆಲಿಪತಿ ಮೂಲಕ ನಾವು ವಿವಿಧ ಕೆಲಸಗಳನ್ನ ಮಾಡೋದು, ಹೀಗೆ ಇಂತಹ ಘಟನೆಗಳು ತುಂಬಾ ನಡೆದಿವೆ. ಆದ್ರೆ ನಿಜಕ್ಕೂ ಇಂತಹ ಘಟನೆಗಳು ಹೇಗೆ ನಡೆಯುತ್ತೆ, ಅದರ ಹಿಂದೆ ಯಾವ ರೀತಿ ಟ್ರಿಕ್ಸ್ ಪ್ಲೇ ಮಾಡ್ತಾರೋ ಈಗ ನೋಡೋಣ. ಈ ವಿಡಿಯೋ ಆರಂಭದಲ್ಲಿ ಹೇಳಿದ ಇರ್ವಿಂಗ್ ಬಿಷಪ್ ಮತ್ತು ಸ್ಟುವರ್ಟ್ ಕಂಬರ್ಲ್ಯಾಂಡ್ ಅನ್ನೋ ಈ ಇಬ್ಬರು ವ್ಯಕ್ತಿಗಳು ಮುಂದಿರೋ ವ್ಯಕ್ತಿಯ ಕೈಗಳನ್ನ ಮುಟ್ಟಿಕೊಂಡು ಮಾತ್ರ ಅವರನ್ನ ರೀಡ್ ಮಾಡ್ತಿದ್ರು. ಏಕೆಂದ್ರೆ ಅವರು ಮಸಲ್ ರೀಡರ್ಸ್ ಆಗಿದ್ರು. ಮುಂದಿರೋ ವ್ಯಕ್ತಿಯ ಮಸಲ್ಸ್ ಮೂಮೆಂಟ್ ಅನ್ನ ಹಿಡಿದು ಅವರ ಆಲೋಚನೆಗಳನ್ನ, ಅವರ ಫೀಲಿಂಗ್ಸ್ ಅನ್ನ ಸುಮಾರು 80% ವರೆಗೂ ಕರೆಕ್ಟ್ ಆಗಿ ಗೆಸ್ ಮಾಡ್ತಿದ್ರು. ಇದನ್ನೇ ಹೆಲ್ಸ್ಟ್ರೋಮಿಸಮ್ ಅಂತಾರೆ. ಇದನ್ನ ಹಿಡಿದು ಒಬ್ಬ ವ್ಯಕ್ತಿ ಒಳ್ಳೆ ಮೂಡಲ್ಲಿದ್ದಾನ, ಆತ ಆತನಿಗೆ ಇಷ್ಟವಾಗಿರೋದರ ಬಗ್ಗೆ ಯೋಚನೆ ಮಾಡ್ತಿದ್ದಾನ, ಇಲ್ಲ ಒಂದು ಪ್ರದೇಶದ ಬಗ್ಗೆ ಯೋಚನೆ ಮಾಡ್ತಿದ್ದಾನ ಅನ್ನೋ ವಿಷಯಗಳನ್ನ ತಿಳ್ಕೊಬಹುದು. ಅದು ಕೂಡ ಗೆಸ್ಸಿಂಗ್ ಮೂಲಕ ಮಾತ್ರ ಹೇಳಲು ಸಾಧ್ಯವಾಗುತ್ತೆ. ಆದ್ರೆ ಗೈಸ್, ಆತ ನಿಜವಾಗ್ಲೂ ಏನ್ ಯೋಚನೆ ಮಾಡ್ತಿದ್ದಾನೆ ಅನ್ನೋ ಒಂದು ಪರ್ಫೆಕ್ಟ್ ಉತ್ತರವನ್ನ ಕೊಡಲು ಸಾಧ್ಯವಿಲ್ಲ. ನಿಜ ಹೇಳಬೇಕಂದ್ರೆ ಇದಕ್ಕೂ ಮತ್ತು ಟೆಲಿಪತಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಇನ್ನು ಇದರ ನಂತರ ಹೇಳಿದ ಆ ಇಬ್ರು ಫಾಕ್ಸ್ ಸಿಸ್ಟರ್ಸ್ ಆತ್ಮಗಳೊಂದಿಗೆ ಮಾತಾಡೋದನ್ನೋದು ಕಂಪ್ಲೀಟ್ಲಿ ಟ್ರ್ಯಾಶ್. ಆ ಟೆಸ್ಟ್ ನಡೆಯುವ ಸಮಯದಲ್ಲಿ ಬಂದ ಆ ವಿಚಿತ್ರ ಶಬ್ದಗಳು ಆ ಸಿಸ್ಟರ್ಸ್ ಇಂದಾನೆ ಬಂದ ಶಬ್ದಗಳಾಗಿದ್ದವು. ಅವರು ಅವರ ತುಟಿಗಳನ್ನ ಮೂವ್ ಮಾಡದೇನೆ ಮಾತನಾಡುತ್ತಿದ್ದರು. ಇದನ್ನೇ ವೆಂಟ್ರಿಲಾಗ್ವಿಸಮ್ ಅಂತಾರೆ. ಒಂದು ವೇಳೆ ಅವರು ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮೊದಲೇ ಜಾಗರೂಕರಾಗಿ ಟೆಸ್ಟ್ ಮಾಡಿದಾಗ್ಲೆಲ್ಲ ಶಬ್ದ ಬರೋ ಒಂದು ಆಬ್ಜೆಕ್ಟ್ ಅನ್ನ ಅವರ ಡ್ರೆಸ್ ಒಳಗೆ ಇಟ್ಟಿಕೊಳ್ಳುತ್ತಿದ್ದರು. ಅದನ್ನ ಪ್ರೆಸ್ ಮಾಡಿದಾಗ್ಲೆಲ್ಲ ವಿಚಿತ್ರವಾದ ಶಬ್ದಗಳು ಬರುವು. ಹೀಗೆ ಟೆಲಿಪತಿ ಗೊತ್ತಿರೋ ಪ್ರತಿಯೊಬ್ಬರು ಏನೋ ಒಂದು ಟ್ರಿಕ್ ಅನ್ನ ಉಪಯೋಗಿಸುತ್ತಿದ್ದರು. ನಿಮಗ್ ಗೊತ್ತಾ, ನಿಜಕ್ಕೂ ಈ ಟೆಲಿಪತಿ ಅನ್ನೋ ಸೂಪರ್ ಪವರ್ ಮನುಷ್ಯನಿಗೆ ಇರೋ ರೀತಿ ಒಂದು ಸೈಂಟಿಫಿಕ್ ಪ್ರೂಫ್ ಕೂಡ ಇಲ್ಲ. ಟೆಲಿಪತಿಯನ್ನ ಪ್ರಯೋಗಿಸುತ್ತೇವೆ ಎಂದು ಹೇಳೋ ಪ್ರತಿಯೊಬ್ಬರು ಕೂಡ ಅವರು ಫೇಮಸ್ ಆಗೋದಿಕ್ಕೆ ಇಲ್ಲ ಹಣಕ್ಕಾಗಿ ಮಾತ್ರನೇ ಮಾಡುತ್ತಿದ್ದರು. ಈ ಟೆಲಿಪತಿ ನಮ್ಮ ಭಾರತ ದೇಶದಲ್ಲಿ ಕಡಿಮೆನೆ. ಆದ್ರೆ USA, UK, ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿ ಕಳೆದ 150 ವರ್ಷಗಳಿಂದ ಎಷ್ಟೋ ಮೋಸಗಳು ನಡೆದಿವೆ. ಈ ಟೆಲಿಪತಿ ಸೂಪರ್ ಪವರ್ ಬರೋ ರೀತಿ ಮಾಡುತ್ತೇವೆ ಎಂದು ಹೇಳಿ ತುಂಬಾ ಹಣವನ್ನ ತಗೊಂಡು ಓಡಿ ಹೋದವರು ತುಂಬಾ ಜನನೇ ಇದ್ದಾರೆ. ಆದ್ರೆ ಇದು ಹೀಗಿದ್ರೆ ಕೆಲವರಲ್ಲಿ ವಿಚಿತ್ರವಾದ ಆಲೋಚನೆಗಳನ್ನ, ಘಟನೆಗಳನ್ನ ಯಾರೋ ಮೂಡಿಸೋ ರೀತಿ ಹೇಳ್ತಾರೆ. ಅವರಿಗೆ ಬರೋ ಆ ಆಲೋಚನೆಗಳನ್ನ ಮತ್ತು ಆ ಸಮಯದಲ್ಲಿ ಅವರು ಮಾಡೋ ಕೆಲಸಗಳು ಅವರ ಅನುಮತಿ ಇಲ್ಲದೇನೆ ನಡೆದು ಹೋಗುತ್ತೆ ಅಂತ ಯಾರು ಟೆಲಿಪತಿ ಮೂಲಕ ಈ ರೀತಿ ಮಾಡ್ತಿದ್ದಾರೆ ಎಂದು ಭಾವಿಸುತ್ತಾರೆ.
ಆದ್ರೆ ಅದೆಲ್ಲ ಕೇವಲ ಅವರ ಭ್ರಮೆ ಮಾತ್ರ ಅವರಲ್ಲಿ ಸ್ಕಿಟ್ಸೋಫ್ರೇನಿಯಾ ಅನ್ನೋ ಮಾನಸಿಕ ಅಸ್ವಸ್ಥತೆ ಇರೋದ್ರಿಂದ ಅವರಿಗೆ ಆ ರೀತಿ ಅನ್ಸುತ್ತೆ ಆದ್ರೆ ಟೆಲಿಪತಿ ಇದೆ ಅನ್ನೋದಕ್ಕೆ ಯಾವುದಾದ್ರೂ ಸೈಂಟಿಫಿಕ್ ಪ್ರೂಫ್ ಇದೆಯಾ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇಲ್ಲ ಆದ್ರೆ ಥಿಯರಿಟಿಕಲ್ ಆಗಿ ಮಾತ್ರ ಇದೆ ಈ ಟೆಲಿಪತಿಯಲ್ಲಿ 40% ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇಂದ ಕಲ್ತ್ಕೋಬಹುದು ಇದನ್ನೇ ಇಎಸ್ಪಿ ಅಂತಾನೂ ಕೂಡ ಕರೀತಾರೆ ಈ ಇಎಸ್ಪಿ ಎಂದರೇನು ಅಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಸಂದೇಹ ಬರಬಹುದು ಇಎಸ್ಪಿ ಅಂದ್ರೆ ಉದಾಹರಣೆಗೆ ನಮಗೆ ತುಂಬಾ ಸಲ ನಾವು ಊಹಿಸಿರೋದೇ ನಡೆಯೋದು ಯಾರನ್ನಾದರೂ ನೆನಪಿಸಿಕೊಂಡರೆ ಅವರೇ ನಮಗೆ ಸಡನ್ ಆಗಿ ಮೀಟ್ ಆಗೋದು ನಾಳೆ ಏನಾಗುತ್ತೆ ಅಂತ ರ್ಯಾಂಡಮ್ ಆಗಿ ಗೆಸ್ ಮಾಡಿದ್ರೆ ಅದೇ ನಡೆಯೋದು ಹೀಗೆ ಅಂತ ಅರ್ಥ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮಲ್ಲಿರೋ 6th ಸೆನ್ಸ್ ನಮ್ಮಲ್ಲಿ ಈ ಇಎಸ್ಪಿ ಹೆಚ್ಚಾಗಬೇಕಂದ್ರೆ ನಾವು ಮೆಡಿಟೇಷನ್ ಯೋಗವಂತಹದು ತುಂಬಾ ಹೆಚ್ಚಾಗಿ ಮಾಡಬೇಕು ನಿಮಗೆ ಗೊತ್ತಾ ದಿನಕ್ಕೆ ಕೇವಲ 1 ಗಂಟೆ ಮೆಡಿಟೇಷನ್ ಮಾಡಿದರೆ ಗೆಸ್ಸಿಂಗ್ ಎಬಿಲಿಟೀಸ್ ತುಂಬಾ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಸ್ಟ್ರೆಸ್ ಕಡಿಮೆ ಆಗೋದು ನಾವು ಆರೋಗ್ಯವಾಗಿರೋದು ಹೀಗೆ ಇನ್ನೂ ತುಂಬಾ ಗುಡ್ ಕ್ವಾಲಿಟೀಸ್ ಮೆಡಿಟೇಷನ್ ಇಂದ ಹೆಚ್ಚಾಗುತ್ತೆ ಆದ್ದರಿಂದಲೇ ದಿನಕ್ಕೆ ಅಟ್ ಲೀಸ್ಟ್ 15 ನಿಮಿಷಗಳಾದರೂ ಮೆಡಿಟೇಷನ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್